ವಯನಾಡು ದುರಂತ ಏನು ನಡೀತು ಈ ದುರಂತ ನಡೆದ ಬಳಿಕ ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಂಡು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ ವೀಕೆಂಡ್ ಬಂದರೆ ಸಾಕು ಗುಡ್ಡಗಾಡುವಂಥ ಪ್ರದೇಶಕ್ಕೆ ಹೋಗೋದು ಅಥವಾ ಜಲಪಾತಗಳ ಬಳಿ ಹೋಗೋದು ಅಲ್ಲಿ ಹುಚ್ಚಾಟವನ್ನು ಮಾಡ್ತಕ್ಕಂಥದ್ದು ಸೆಲ್ಫಿ ರೀಲ್ಸ್ ವಿಡಿಯೋ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಹೇಗೆ ಅಂತ ನೀವೇ ನೋಡಿ ಕೇರಳದ ವಯನಾಡು ದುರಂತ ಎಚ್ಚೆತ್ತ ಸರ್ಕಾರ ಮೋಜು ಮಸ್ತಿ ಮಾಡೋರಿಗೆ ಅರಣ್ಯ ಇಲಾಖೆ ವಾರ್ನ್ ವಯನಾಡು ದುರಂತ ಇಡೀ ದೇಶವನ್ನೇ ಕಣ್ತೆರೆಯುವಂತೆ ಮಾಡಿದೆ ಪ್ರಕೃತಿಯ ಮೇಲೆ ಮಾನವನ ವಿಪರೀತ ಆಕ್ರಮಣಗಳೇ ಈ ರೀತಿಯ ಪ್ರಾಕೃತಿಕ ವಿಕೋಪಕ್ಕೆ ಕಾರಣ ಅನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ ಮೋಜು ಮಸ್ತಿ ಮಾಡೋರಿಗೆ ಅರಣ್ಯ ಇಲಾಖೆಯಿಂದ ಎಚ್ಚರಿಕೆ ಪಶ್ಚಿಮ ಘಟ್ಟಗಳು ಹಾಗೂ ಯಾವುದೇ ಪರ್ವತ ಗಿರಿಶಿಖರಗಳಿಗೆ ಪ್ರವಾಸ ಮೋಜು ಮಸ್ತಿಗೆ ಹೋಗೋರಿಗೆ ಕಡಿವಾಣ ಹಾಕಲಿಕ್ಕೆ ನಿರ್ಧರಿಸಲಾಗಿದೆ ಘಟ್ಟ ಪ್ರದೇಶಗಳಲ್ಲಿ ವಿಪರೀತ ವಾಹನಗಳ ಸಂಚಾರಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಈಗಾಗಲೇ ಅರಣ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ ವೀಕೆಂಡ್ಗಳಲ್ಲಿ ಮೋಜು ಮಸ್ತಿ ಪ್ರವಾಸ ಟ್ರಕ್ಕಿಂಗ್ ಹೆಸರಿನಲ್ಲಿ ಘಟ್ಟ ಪ್ರದೇಶಗಳಿಗೆ ಹೋಗೋರು ಇನ್ನು ಮೇಲೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಿದೆ ಯಾಕೆಂದರೆ ಇನ್ನು ಮೇಲೆ ಸುಲಭವಾಗಿ ಟ್ರಕ್ಕಿಂಗು ಘಟ್ಟ ಪ್ರದೇಶಗಳ ಪ್ರವಾಸಕ್ಕೆ ನಿಮಗೆ ಅನುಮತಿ ಸಿಗೋದಿಲ್ಲ ವೀಕೆಂಡ್ಗಳಲ್ಲಿ ಘಟ್ಟ ಹಾಗೂ ಕಾಡು ಪ್ರದೇಶಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರೋದನ್ನ ತಡೆಯಲು ಅರಣ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ ದುರಂತದಲ್ಲಿ ಸುಮಾರು ಮುನ್ನೂರು ಜನ ಮೃತಪಟ್ಟಿದ್ದಾರೆ ಮುನ್ನೂರು ಜನ ಇವತ್ತು ಕಾಣೆಯಾಗಿದ್ದಾರೆ ನಮ್ಮದೇ ರಾಜ್ಯದಲ್ಲಿ ಶಿರೂರಾತ್ರ ಇವತ್ತು ಗುಡ್ಡ ಕುಸಿತು ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಅತ್ಯಂತ ಇಂತಹ ದುರಂತಗಳು ನಮ್ಮ ಕಣ್ಣದಿರುಗಡೆ ನಡೀತಾ ಇದೆ ಪಶ್ಚಿಮ ಘಟ್ಟದ ಏನು ನಮ್ಮ ಎಲ್ಲ ಸುಮಾರು ಪ್ರದೇಶ ಇದೆ ಅದನ್ನು ಸಂರಕ್ಷಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಏನಿವತ್ತು ಅರಣ್ಯ ಒತ್ತುವರಿ ಆಗಿದೆ ಚಾರಣ ಪಥಗಳಿದಾವೆ ಅಲ್ಲಿ ಸಾವಿರಾರು ಜನ ಒಂದೇ ಸಲ ಸೇರ್ತಾರೆ ಅದರಿಂದ ಪ್ರಕೃತಿ ಪರಿಸರಕ್ಕೆ ನಾಶ ಆಗ್ತದೆ ಇದೆಲ್ಲದರ ಒಂದು ವರದಿಯನ್ನು ಕೇಳಿದ್ದೇನೆ ಟ್ರಕ್ಕಿಂಗ್ ಘಟ್ಟ ಪ್ರದೇಶಗಳ ಪ್ರವಾಸ ಸುಲಭವಲ್ಲ ಕಾಡಿನಲ್ಲಿ ಲಕ್ಷಾಂತರ ಜನರ ಪ್ರವಾಸಕ್ಕೆ ಕಡಿವಾಣ ಕೆಲವರ ದುರಾಸೆಯಿಂದಾಗಿ ಪರಿಸರದ ದಿಕ್ಕು ತಪ್ಪಿಸುವ ಕೆಲಸ ಹೆಚ್ಚಾಗ್ತಿರುವುದು ಈ ರೀತಿ ಅಮಾಯಕರ ಮಾರಣ ಹೋಮಕ್ಕೆ ಕಾರಣ ಅಂತ ಹೇಳಿ ಇದೇ ರೀತಿ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ಮುಂದುವರೆದರೆ ಮುಂದೆ ಪಶ್ಚಿಮ ಘಟ್ಟಗಳಲ್ಲಿ ದೊಡ್ಡ ಮಟ್ಟದ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವ ಎಚ್ಚರಿಕೆಗಳನ್ನ ತಜ್ಞರು ಕೊಟ್ಟಿದ್ದಾರೆ ಇದರಿಂದ ಎಚ್ಚೆತ್ತ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಪಶ್ಚಿಮ ಘಟ್ಟವನ್ನು ಉಳಿಸಲಿಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಸ್ವತಃ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಅಧಿಕಾರಿಗಳಿಗೆ ಅಕ್ರಮವಾಗಿ ತಲೆ ಎತ್ತಿರುವ ಸಾವಿರದ ಹದಿನೈದರ ನಂತರದ ಎಲ್ಲಾ ರೆಸಾರ್ಟ್ ಹೋಮ್ ಸ್ಟೇ ಸೇರಿದಂತೆ ಎಲ್ಲಾ ಚಟುವಟಿಕೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಯಾರೇ ಅಕ್ರಮದಲ್ಲಿ ಭಾಗಿಯಾಗಿದ್ರು ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟದ ಗುಡ್ಡಗಳು ಮತ್ತು ಬೇರಿನಿಂದ ಗಟ್ಟಿಯಾಗಿ ಮಣ್ಣು ಹಿಡಿದಿಡುವ ಬೃಹತ್ ಮರಗಳ ತೆರವು ಅವೈಜ್ಞಾನಿಕವಾಗಿ ಗುಡ್ಡ ಕತ್ತರಿಸಿ ನಿರ್ಮಿಸುವ ರಸ್ತೆಗಳಿಂದ ಇಂತಹ ದುರಂತ ಪದೇ ಪದೇ ಆಗ್ತಿದೆ ಅಂತ ಹೇಳಿ ತಜ್ಞರು ತಿಳಿಸಿದ್ದಾರೆ ತಜ್ಞರ ಎಚ್ಚರಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಜೊತೆಗೆ ಪ್ರಮುಖವಾಗಿ ಗಿರಿ ಮತ್ತು ಘಟ್ಟ ಪ್ರದೇಶದಲ್ಲಿ ವಿಪರೀತ ವಾಹನಗಳ ಸಂಚಾರದಿಂದಲೂ ಅಪಾಯ ಎದುರಾಗ್ತಾ ಇದೆ ವಾರಾಂತ್ಯದಲ್ಲಿ ಪ್ರವಾಸ ಚಾರಣ ಮೋಜು ಮಸ್ತಿ ಹೆಸರಿನಲ್ಲಿ ಘಟ್ಟ ಪ್ರದೇಶಗಳನ್ನು ಹಾಗೂ ಕಾಡು ಪ್ರದೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರೋದು ಇಂತಹ ದುರಂತಕ್ಕೆ ಕಾರಣವಾಗಿದೆ ಮುಂದಿನ ಪೀಳಿಗೆಗೆ ನಾವು ಸುರಕ್ಷಿತವಾದಂತಹ ಒಂದು ಭೂಮಿ ಕೊಡಬೇಕು ಅಂತ ಹೇಳಿದರೆ ಪಶ್ಚಿಮ ಘಟ್ಟದ ಏನು ನಮ್ಮ ಅರಣ್ಯ ಒತ್ತುವರಿಯಾಗಿದೆ ಗುಡ್ಡಗಳು ಕಡಿದು ಇವತ್ತಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ ಅಲ್ಲಿ ಮನೆ ಕಟ್ಟಿದ್ದಾರೆ ರೆಸಾರ್ಟ್ ಕಟ್ಟಿದ್ದಾರೆ ಹೋಮ್ ಸ್ಟೇಗಳು ಮಾಡಿದ್ದಾರೆ ಯಾರು ಅಕ್ರಮ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಅಂಥವರೆಲ್ಲರಿಗೆ ತೆರವುಗೊಳಿಸುವಂಥದ್ದು ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ ಒಟ್ನಲ್ಲಿ ವೀಕೆಂಡ್ ಬಂದ್ರೆ ಮೋಜು ಮಸ್ತಿ ಟ್ರಕ್ಕಿಂಗ್ ಟೂರ್ ಅನ್ನೋರು ಇನ್ಮೇಲೆ ಸ್ವಲ್ಪ ಬದಲಾಗಬೇಕಿದೆ ಸದ್ಯ ವಯನಾಡು ದುರಂತ ಮತ್ತೆ ಪಶ್ಚಿಮ ಘಟ್ಟದ ಸಾಲುಗಳಲ್ಲಾಗದಂತೆ ಪ್ರಕೃತಿಯನ್ನ ಡಿಸ್ಟರ್ಬ್ ಮಾಡದೆ ಜೊತೆಗೆ ಬದುಕಬೇಕಿದೆ ಇದಕ್ಕೆ ಪೂರಕವಾಗಿ ಅರಣ್ಯ ಇಲಾಖೆ ಖಡಕ್ ನಿರ್ಧಾರಕ್ಕೆ ಬಂದಿದೆ ಮಾದೇಶ ಅನೇಕಲ್ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು